ಉಂಟಾಗಬೇಕು ಅಂತ ಹೇಳಿ ಆಗ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಹಿರಿಯರೆಲ್ಲ ತಿಲಕ್ರವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮನೆಗಳಲ್ಲಿ ಕೂರಿಸ್ತಾ ಇದ್ದಂತ ಗಣಪತಿಯನ್ನ ಗ್ರಾಮಗಳಲ್ಲಿ ರಸ್ತೆಗಳಲ್ಲಿ ಸರ್ಕಲ್ಗಳಲ್ಲಿ ಕೂರಿಸೋದ್ರ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಮಾಡಿಸಿ ಈ ಭಾರತದಿಂದ ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಹೇಳಿ ಏನು ಈ ಗಣೇಶೋತ್ಸವನ್ನ ಆಚರಣೆ ಮಾಡಕ ವಿಜೃಂಭಣೆಯಿಂದ ಶುರು ಮಾಡಿದ್ರು. ಕಳೆದ 2 ವರ್ಷಗಳಿಂದ ಕೊರೋನಾ ಇದ್ದುದರಿಂದ ನಿಮ್ಮ ಎಲ್ಲ ಹುಮ್ಮಸ್ಸು ಉಲ್ಲಾಸ ಅದೆಲ್ಲ ಕೇಂದ್ರೀಕೃತವಾಗಿ ಒಂದು ಜಾಗದಲ್ಲಿ ಇವತ್ತು ಬಿಚ್ಚಿಬಿಟ್ಟಿದ್ದೀರಿ. ಈಗ ನೀವು ಬಿಚ್ಚಿಬಿಡಿ, ಆಡಿ, ಡ್ಯಾನ್ಸ್ ಆಡಿ, ಎಲ್ಲ ಆಡಿ. ಅದು ಗಣೇಶ ಆಡೇ ಇರ್ಬೇಕು, ದೇಶದ ಆಡೇ ಇರ್ಬೇಕು. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ ಜೊತೆನಲ್ಲಿ ಡ್ಯಾನ್ಸ್ ಆಡ್ಸ್ಕೊಂಡು ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಮಾಡಿ, ಅವ್ರನ್ನ ಎಲ್ಲಿ ಮಾಡ್ಬೇಕು ಅವ್ರ ಗೌರವ ಕೊಡಿ. ದಯವಿಟ್ಟು ನಿಮ್ಮನ್ನ ಜನ ಎಲ್ಲ ಗಮನಿಸ್ತಾ ಇರ್ತಾರೆ, ಅದು ನಿಮ್ ತಲೆಯಲ್ಲಿರ್ಲಿ. ಅರ್ಥ ಇದೆ, ನೀವೇನೋ ಮಾಡಕ್ ಹೋಗಿ ಏನೇನು ಮಾಡಕ್ ಹೋಗ್ಬಿಡಿ. ಆ ಭಗವಂತ ವಿದ್ಯೇಶ್ವರ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮ್ ದೇಶಕ್ಕೆ ಸ್ವತಂತ್ರ ಕೊಡಿಸೋದಕ್ಕೋಸ್ಕರ ಬೇಕಾದ ಲಕ್ಷಾಂತರ ಜನ ಬಲಿದಾನವನ್ನು ಮಾಡಿದ್ದಾರೆ. ಆ ಗೌರವ ಉಳಿಸಿದ ಕೆಲಸಗಳನ್ನ ನಾವು ನೀವೆಲ್ಲರೂ ಸೇರಿ ಮಾಡಬೇಕು. ಓಂಶಕ್ತಿ ಚಲಪತಿರವರು, ಶ್ಯಾಮ ಬಾಬುರವರು, ಬಾಲಾಜಿರವರು, ಅಪ್ಪಿರವರು, ಎಲ್ಲ ಅವ್ರ ತಂಡ ಏನು ಇವತ್ತು ಯಶಸ್ವಿಯಾಗಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದೆ. ನೀವ್ ಯಾರು ನಮ್ಮ ಶಿವಣ್ಣ ಅವರು ಯಾರ ಹೀರೋಗಳು ಇನ್ನೊಬ್ರು ಮತ್ತೊಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ನೀವೇನ್ ಕಾಯಕ್ಕೆ ಹೋಗ್ಬೇಡಿ. ಈ ಕೋಲಾರ ಜಿಲ್ಲೆಗೆ ನೀವೇ ಹೀರೋಗಳು, ಈ ಕೋಲಾರ ಜಿಲ್ಲೆಗೆ ನೀವೇ ಹೀರೋಗಳು. ಅವ್ರ ಫಿಲಂಗಳಲ್ಲಿ ಎರಡವರು ಹೀರೋಗಳಾದ್ರೆ ನಮ್ಮಲ್ಲಿ ಏನು ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ, ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ರು ಅವ್ರು ಈ ಭೂಮಿ ಇರೋವರೆಗೂ, ಈ ಜಗತ್ತು ಇರೋವರೆಗೂ ನೀವು ಗಣೇಶ ವಿಸರ್ಜನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ವಿಶ್ವದ ದಾಖಲೆ ಮಟ್ಟದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡೋಣ ಮುಂದಿನ ವರ್ಷ ಅಂತ ಹೇಳಿ ಇವತ್ತು ಏನು ನಮ್ಮ ಅಖಂಡ ಭಾರತ ವಿನಾಯಕ ಸೇವಾ ಸಮಿತಿಯಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಕರೆದು ತಮ್ಮನ್ನೆಲ್ಲ ಕುರಿತು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ ಜೊತೆಲಿ ನಮ್ಮ DOSP ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ, ಅವರು ಶಿವರಾಜರು, ಮುರಳೀಧರ್ ಅವರು ಎಲ್ಲರೂ ಇರ್ತಾರೆ. ದಯವಿಟ್ಟು ನೀವು ಶಿಸ್ತಾಗಿ ಭಕ್ತಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಅಂತ ನಮ್ಮ ಭೈರವ ಬಂದಿದ್ರೆ, ಅದೇ ರೀತಿ ನಮ್ಮ ಶಿವಣ್ಣ ಡಾಕ್ಟರ್ ಶಿವಣ್ಣ ಈಗ ಎಲ್ಲರೂ ಸೇರಿ ಇಲ್ಲಿ ಚಾಲನೆ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಇದನ್ನ ಇದ್ ಮಾಡಿ ಶಾಂತಿಯುತವಾಗಿ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಇದು ಆಗ್ಬಾರ್ದು. ನಮ್ಮ ಮತ್ತೆ ಹೇಳಿದ್ರೆ ಬಿಟ್ಟು ಬೇರೆ ಏನಾದ್ರೂ ಡೀಸೆಲ್ ಬಂದ್ರೆ ಸೀಸ್ ಹೇಳ್ಬಿಟ್ಟಿದ್ರೆ ಈಗಲೇ ಅಷ್ಟೇ ಗಾಡಿ ಸಮೇತ ಬರವರಿಸಿದವರೆಗೂ ಅಲ್ಲೇ ನಿಂತಿರ್ಬೇಕು. ಚಾಲನೆ ಕೊಡ್ತಾರೆ. ದಯವಿಟ್ಟು ಎಲ್ಲ ಹಿಂದೆ ಬರೋ ಸ್ವಲ್ಪ ವಿಟ್ ಮಾಡಿ ಸರ್, ಒಂದೇ ಒಂದು ಸೆಕೆಂಡ್ ಸರ್, ಎಲ್ಲ ಬರಲಿ. ಚಿಟ್ಟೆ ಚಿಟ್ಟೆ ಅಲ್ಲ ಬಾಬಾ.